ನಮಸ್ಕಾರ. ಇವತ್ತಿನ ವಿಡಿಯೋ, ಈ 10 ಷೇರುಗಳು ಮುಂದಿನ ಬ್ಲೂ ಚಿಪ್ ಆಗುವ ಸಾಧ್ಯತೆಗಳು ಇವೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, ಸ್ಪೆಷಲಿ ನಿಫ್ಟಿ 50 ಷೇರುಗಳು ಮಾರುಕಟ್ಟೆಯಲ್ಲಿ ಬಹಳ ಸ್ಟೇಬಲ್ಲು ಮತ್ತು ಅತಿ ಕಡಿಮೆ ರಿಸ್ಕ್ ಇರುವಂಥ ಕಂಪನಿಗಳು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಒಂದಷ್ಟು ಹೈಯರ್ ರಿಸ್ಕ್ ಇದೆ, ಆದರೆ ಜಾಸ್ತಿ ಲಾಭವನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಕಂಪನಿಗಳಿದ್ದಾವೆ. ಸದ್ಯದ ಮಟ್ಟಿಗೆ ಅದು ಮಿಡ್ ಕ್ಯಾಪ್ ಆಗಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಅವು ಲಾರ್ಜ್ ಕ್ಯಾಪ್ ಮತ್ತು ನಿಫ್ಟಿ 50 ಷೇರುಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. ಮ್ಯೂಚುವಲ್ ಫಂಡ್ಗಳ ಕ್ಲಾಸಿಫಿಕೇಶನ್ ಪ್ರಕಾರ ಯಾವ್ಯಾವ ಷೇರುಗಳು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. 49,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದ್ರೆ ಅವುಗಳನ್ನು ಲಾರ್ಜ್ ಕ್ಯಾಪ್ ಎಂದು ಕರೆಯುತ್ತಾರೆ. 16,800 ರಿಂದ 49,000 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇದ್ರೆ ಮಿಡ್ ಕ್ಯಾಪ್. ಮತ್ತೆ 16,800 ಕೋಟಿಗಿಂತ ಕೆಳಗೆ ಮಾರುಕಟ್ಟೆ ಕ್ಯಾಪ್ ಇರುವಂತಹ ಷೇರುಗಳಿಗೆ ಸ್ಮಾಲ್ ಕ್ಯಾಪ್ ಎಂದು ಕರೆಯುತ್ತಾರೆ. ಈ ಪಟ್ಟಿಯನ್ನು ನೋಡಿದಾಗ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಪಟ್ಟಿಯನ್ನು ನೋಡಿದಾಗ ಹಲವಾರು ಷೇರುಗಳು 49,000ಕ್ಕೆ ಕೆಲವೇ ಕೋಟಿಗಳಲ್ಲಿ ಕಮ್ಮಿ ಇದ್ದಾವೆ. ಅಂದರೆ ಸದ್ಯದ ಮಟ್ಟಿಗೆ ಅವುಗಳನ್ನು ಮಿಡ್ ಕ್ಯಾಪ್ ಎಂದು ವರ್ಗೀಕರಣ ಮಾಡಿದ್ದಾರೆ, ಆದರೆ ಅವುಗಳಿಗೆ ಒಳ್ಳೆ ಪೊಟೆನ್ಷಿಯಲ್ ಇದೆ. ಮುಂದಿನ ದಿನಗಳಲ್ಲಿ ಅವುಗಳು ಲಾರ್ಜ್ ಕ್ಯಾಪ್ ಮತ್ತು ನಿಫ್ಟಿ 50 ಮತ್ತು ಬ್ಲೂ ಚಿಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಇಂತಹ ಕಂಪನಿಗಳಲ್ಲಿ ನೀವೇನಾದರೂ ಸ್ವಲ್ಪ ಸಂಶೋಧನೆ ನಡೆಸಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ನಾನು ಹಣವನ್ನು ಹೂಡ್ತೇನೆ ಅಂತಂದರೆ ಬಹುಶಃ ಇವುಗಳು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವುದಕ್ಕೆ ಲಾಯಕ್ಕು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಈಗ ಮಿಡ್ ಕ್ಯಾಪ್ ಸ್ಟಾಕ್ಸ್ ವಿತ್ ಪೊಟೆನ್ಷಿಯಲ್ ಟು ಬಿಕಮ್ ಲಾರ್ಜ್ ಕ್ಯಾಪ್ ಅಂತ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಮೊದಲನೇದ್ದು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, 41,638 ಮಾರ್ಕೆಟ್ ಕ್ಯಾಪ್. ಎರಡನೇದ್ದು ಬಾಲಕೃಷ್ಣ ಇಂಡಸ್ಟ್ರೀಸ್, 39,787 ಕೋಟಿ ಮತ್ತು ಕಳೆದ 10 ವರ್ಷದಲ್ಲಿ 31% ನಿವ್ವಳ ಲಾಭ ಕೊಟ್ಟಿದೆ. ಭಾರತ್ ಫೋರ್ಜ್, 38,546 ಕೋಟಿ 22%. ಕಮಿನ್ಸ್ ಇಂಡಿಯಾ, 45,166 ಕೋಟಿ 12%. ಗಾಡ್ರೇಜ್ ಪ್ರಾಪರ್ಟೀಸ್, 32,415 ಕೋಟಿ ಮತ್ತೆ 16% ಪ್ರಾಫಿಟ್ ಅನ್ನು ಕೊಟ್ಟಿದೆ ನಿವ್ವಳವಾಗಿ CAGR ಅಲ್ಲಿ ಕಳೆದ 10 ವರ್ಷಗಳಲ್ಲಿ. ಮುಂದಕ್ಕೆ ಹೋಗ್ತಾ ಇದ್ದಾಗೆ IDFC ಫಸ್ಟ್ ಬ್ಯಾಂಕ್, 35,661 ಕೋಟಿ ಮಾರ್ಕೆಟ್ ಕ್ಯಾಪ್. ಪೇಜ್ ಇಂಡಸ್ಟ್ರೀಸ್, 41,595 ಕೋಟಿ ಮತ್ತು 10 ವರ್ಷದಲ್ಲಿ 27% ರಿಟರ್ನ್ಸ್ ಕೊಟ್ಟಿದೆ. ಆಸ್ಟ್ರಲ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ 38,750 ಕೋಟಿ ರಿಟರ್ನ್ಸ್ ಇನ್ ದ ಲಾಸ್ಟ್ 10 ಇಯರ್ಸ್ 45%. L&T ಟೆಕ್ನಾಲಜಿ ಮಾರ್ಕೆಟ್ ಕ್ಯಾಪ್ 39,212 ಕ್ರೋರ್ಸ್ ಮತ್ತು MRF 36,767 ಕೋಟಿ ಮಾರ್ಕೆಟ್ ಕ್ಯಾಪ್ ರಿಟರ್ನ್ಸ್ ಇನ್ ದ ಲಾಸ್ಟ್ 10 ಇಯರ್ಸ್ 21%. ಈ ಎಲ್ಲಾ ಷೇರುಗಳ ಮಾರ್ಕೆಟ್ ಕ್ಯಾಪ್ ಅಂದಾಜು 32,000 ರಿಂದ 45,000 ಕೋಟಿಯ ಆಸುಪಾಸಿನಲ್ಲಿದೆ. ಮತ್ತೆ 49,000 ಕೋಟಿಯ ಮಾರ್ಕೆಟ್ ಕ್ಯಾಪ್ನ ತಲುಪಬೇಕು ಅಂತಂದ್ರೆ ಮತ್ತೆ ಲಾರ್ಜ್ ಕ್ಯಾಪ್ ಆಗಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಇವುಗಳು 10-50% ಅಪ್ರಿಸಿಯೇಷನ್ ಅನ್ನು ಕಾಣಬೇಕಾಗತ್ತೆ. ಅದೇನೂ ದೊಡ್ಡ ಕಷ್ಟದ ಸಮಾಚಾರ ಅಲ್ಲ. ಯಾಕಂತಂದ್ರೆ ಒಮ್ಮೆ ಏನಾದರೂ ಮಾರುಕಟ್ಟೆಯಲ್ಲಿ ರ್ಯಾಲಿ ಪ್ರಾರಂಭ ಆಯಿತು ಅಂತಂದ್ರೆ ಆ ಲೆವೆಲ್ ಅನ್ನು ಕ್ರಾಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಈ ಕಂಪನಿಗಳ ಫ್ಯೂಚರ್ ಪೊಟೆನ್ಷಿಯಲ್, ಬಿಸ್ನೆಸ್ ಹೇಗೆ ಹೋಗ್ಬೋದು ಮುಂದೆ, ಅದನ್ನು ನೀವು ಸ್ವಲ್ಪ ರಿಸರ್ಚ್ ಮಾಡಿ ತಿಳಿದುಕೊಳ್ಳಿ. ನಿಮಗೇನಾದರೂ ಷೇರು ಮಾರುಕಟ್ಟೆಯಲ್ಲಿ 2-3 ವರ್ಷ ಅನುಭವ ಇದೆ, ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀನಿ ಅಂತಂದ್ರೆ ಆವಾಗ ನಿಮ್ಮ ಹತ್ರ ಇರುವಂತಹ 100% ಹಣದಲ್ಲಿ 20% ಹಣವನ್ನು ಇಂತಹ ಮಿಡ್ ಕ್ಯಾಪ್ ಷೇರುಗಳಲ್ಲಿ ಹೂಡಬಹುದು. ಹೂಡಿಕೆದಾರರಿಗೆ ಜಾಸ್ತಿ ಅನುಭವ ಇಲ್ಲ ಮತ್ತು ಸಮಯ ಇಲ್ಲ ಷೇರುಗಳನ್ನು ನೋಡ್ಕೊಳ್ಳಿಕ್ಕೆ ಅಂತಂದ್ರೆ ನಮ್ಮ ಸಲಹೆ ಕೇವಲ ನಿಫ್ಟಿ 50 ಮತ್ತು ಲಾರ್ಜ್ ಕ್ಯಾಪ್ ಷೇರುಗಳಲ್ಲೇ ನಿಮ್ಮ 100% ಹಣವನ್ನು ದೀರ್ಘಾವಧಿಗೆ ಹೂಡಿ. ಇವತ್ತು 7ನೇ ತಾರೀಕು ಮಾರ್ಚು ಮಂಗಳವಾರ, 9:15
ಯೂಟ್ಯೂಬ್ ಅಲ್ಲಿ ಒಂದು ಲೈವ್ ಸೆಷನ್ ಇದೆ ಇದೇ ಚಾನಲ್ ಅಲ್ಲಿ. ವಿಷಯ, ಸರಿಯಾದ ಇನ್ಶೂರೆನ್ಸ್ ಮಾಡಿಸಿ ಕೋಟಿಗಟ್ಟಲೆ ಹೆಚ್ಚುವರಿ ಆದಾಯ ಗಳಿಸುವುದು ಹೇಗೆ? ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB IPL ಟೀಮ್ ಯಾವ ಕಂಪನಿಯ ಒಡೆತನದಲ್ಲಿದೆ? ನಿಮ್ಮಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ: ಯುನೈಟೆಡ್ ಸ್ಪಿರಿಟ್ಸ್, ಯುನೈಟೆಡ್ ಬ್ರೀವರೀಸ್, ರ್ಯಾಡಿಕೋ ಕೈತಾನ್, GMR ಗ್ರೂಪ್. ನಿಮ್ಮ ಸರಿಯಾದ ಉತ್ತರವನ್ನು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಯಾಕಂದರೆ ನಾವು ನಿಸ್ವಾರ್ಥವಾಗಿ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಅದನ್ನು 10,000 ಜನ ನೋಡಿದ್ರು ಅಷ್ಟೇ, 45,000 ಜನ ನೋಡಿದ್ರು ಅಷ್ಟೇ ಖುಷಿ, ಇಲ್ಲ ಇಡೀ ಕರ್ನಾಟಕದಲ್ಲಿ 1,00,000 ಜನ ನೋಡ್ತಾರೆ ಅಂತಂದ್ರು ನಮಗೆ ಅಷ್ಟೇ ಎಫರ್ಟ್, ಆದರೆ ಜನರಿಗೆ ಜಾಸ್ತಿ ಬೆನಿಫಿಟ್. ಆದ್ದರಿಂದ ಕನ್ನಡಿಗರೆಲ್ಲರೂ ಕೂಡ ಫೈನಾನ್ಷಿಯಲಿ ಅವೇರ್ ಆಗಲಿ ಅನ್ನುವ ಕಾರಣದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.